ಎಷ್ಟೋ ಇನ್ನೊಂದು ಭಯಾನಕ ವಿಚಾರ ಏನು ಅಂದ್ರೆ, ಈ ಒಂದು ಕೆಲವೊಂದು ಸಬ್ಸ್ಟೆನ್ಸ್ ಅನ್ನ ಹಾಕಬೇಡಿ, ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಏನು ನಿನ್ನೆ ಮೊನ್ನೆಗಳಲ್ಲಿ ಯಾರು ಹೇಳಿಲ್ಲ. 1978ರಲ್ಲೇ ಕೆಲವೊಂದು ಸ್ಟಡೀಸ್ ಹೇಳಿದೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಕಬಾರ್ದು ಅಂತ ಹೇಳಿ. ಅಂದ್ರೆ 1978ರಿಂದ ಇದು 24, ಅಂದ್ರೆ ಎಷ್ಟು ವರ್ಷಗಳ ಕಾಲ ಗೊತ್ತಿದ್ರು ನಾವ್ ಹಂಗ್ ಮಾಡ್ತಾ ಇದೀವಿ. ಹೌದು ನಾವು ತಿಂತೀವಿ, ನಮ್ಮ ಮಕ್ಳಿಗೂ ಕೊಡ್ತೀವಿ. ಹೆಂಗೆ ಅಂದ್ರೆ ಪಟ್ ಅಂತ ನಮ್ಮ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ನಮ್ಗೆ ಅದು ನೋಡ್ತಿದಂಗೆ ತಿನ್ಬಿಡ್ಬೇಕು ಅದು ಖುಷಿ. ಮುಂದೆ ನನ್ನ ಆರೋಗ್ಯ ಏನಾಗುತ್ತೆ ಅದು ಯಾರು ಯೋಚನೆ ಮಾಡಲ್ಲ. ಎಷ್ಟೋ ಮಕ್ಕಳಿಗೆ ಈ ತರದ ಒಂದು ಕಲರಿಂಗ್ ಏಜೆಂಟ್ಸ್, ಬರೀ ಇವಾಗ ಬ್ಯಾನ್ ಮಾಡಿರೋದು ಕಾಟನ್ ಕ್ಯಾಂಡಿ ಮತ್ತೆ ಗೋಬಿ, ಗೋಬಿ. ಗೋಬಿನ ಸಂಪೂರ್ಣವಾಗಿ ಬ್ಯಾನ್ ಮಾಡಿಲ್ಲ. ಅದನ್ನ ನೀವು ಆ ಏಜೆಂಟ್ ಅನ್ನ, ಕಲರಿಂಗ್ ಏಜೆಂಟ್ ಅನ್ನ ತೆಗೆದು ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸಂಪೂರ್ಣ ಬ್ಯಾನ್ ಮಾಡಿಲ್ಲ. ಸಂಪೂರ್ಣ ಬ್ಯಾನ್ ಆದಾಗ ಗೋಬಿಯನ್ನೇ ಮಾಡೋದು ಬಿಟ್ಬಿಡಿ ಅಂತ ಹೇಳಿದಾಗ ಅದೊಂದು ಬೇರೆ ಮಾತು. ಈಗ ಬರೀ ಪಾರ್ಷಲ್ ಬ್ಯಾನ್, ಅದ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ಬಿಡಿ ಅಂದ್ರೆ ಜನ ಅದರಲ್ಲೂ ಬೇರೆ ಇನ್ನೇನೋ ತರ್ತಾರೆ ಅದರ ಟೇಸ್ಟಿಂಗ್ ಇಂಪ್ರೂವ್ ಮಾಡಕ್ಕೆ. ಟೇಸ್ಟಿಂಗ್ ಪೌಡರ್ ಅಂತಾನೆ ಇದೆ ಸರ್, ಅವ್ರಿಗೆ ಹೇಳಿದ್ರು ಬಾಯಲ್ಲಿಗೆ ಹೋದ ಮೇಲೆ ಅದು ಅಂಟಿಸುತ್ತೆ ಅಂತ ಹೇಳಿ. ಟಂಗಗೆ ಸ್ಟಿಮ್ಯುಲೇಷನ್, ನಾಲ್ಗೆಗೆ ಖುಷಿ ಕೊಡುತ್ತೆ. ಟೇಸ್ಟಿಂಗ್ ಪೌಡರು ಎಲ್ಲಾ ಬಿರಿಯಾನಿಗಳಲ್ಲೂ ಹಾಕಿರ್ತಾರೆ, ಎಲ್ಲಾ ವಸ್ತುಗಳಲ್ಲೂ ಟೇಸ್ಟಿಂಗ್ ಪೌಡರ್ ಹಾಕಿದಾಗ ಅದು ಟೇಸ್ಟ್ ಕೊಡುತ್ತೆ. ಇದು ಹೆಂಗೆ ಅಂದ್ರೆ, ಮನುಷ್ಯ ಇವಾಗ ಮುಂಚೆನೂ ಒಳ್ಳೆ ಆಹಾರ ಪದ್ಧತಿ, ನಮ್ಮ ದೇಶ ಅಂದ್ರೆ ಆಹಾರ ಪದ್ಧತಿಗೆ ಫೇಮಸ್. ಫುಡ್ ಇಸ್ ಪಾಯ್ಸನ್, ಫುಡ್ ಇಸ್ ಮೆಡಿಸನ್, ಎರಡೂ ನಮ್ಮ ಆಹಾರದಲ್ಲೇ ಇದೆ. ನಾವು ಯಾವ ರೀತಿ ಯಾವ ತರದ ಆಹಾರ ತಗೊಳ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸರಿಯಾದ ಆಹಾರ ಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಅಲರ್ಜೀಸ್ ಇಂದ ಕಾಂಪ್ಲೆಕ್ಸ್ ಕ್ಯಾನ್ಸರ್ ವರ್ಗು ಈ ತರದ ಒಂದು ಕಲರಿಂಗ್ ಏಜೆಂಟ್ಸ್ ಇಂದ ಬರೋ ಸಾಧ್ಯತೆ ಎಲ್ಲ ಇದೆ ಆಗುತ್ತೆ. ಕಾನ್ಸ್ಟೆಂಟ್ ಆಗಿ ಯೂಸ್ ಮಾಡೋದ್ರಿಂದ ಇದಾಗ್ತಾ ಇದೆ. ಅಯ್ಯೋ ಕ್ಯಾನ್ಸರ್ ಬಂದ್ಬಿಡ್ತು, ಯಾಕೆ ಬಂದ್ಬಿಡ್ತು ಅಂತ ಇನ್ನು ಕಂಡುಹಿಡಿಯಕ್ ಆಗಿಲ್ಲ ಅಂತ ಹೇಳಿದ್ರೆ ನಾನಾ ಸಾವಿರಾರು ಕಾರಣಗಳಿಂದ ಕ್ಯಾನ್ಸರ್ ಬರುತ್ತೆ. ಅದರಲ್ಲಿ ಇದು ಒನ್ ಆಫ್ ದ ರೀಸನ್ಸ್, ಕಲರಿಂಗ್ ಏಜೆಂಟ್ಸು. ಮತ್ತೆ ಇದು ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಕೆಲವೊಂದು ಏಜೆಂಟ್ಸ್ ಹಾಕೋದು ಆ ವಸ್ತು ತುಂಬಾ ದಿನಗಳವರೆಗೆ ಇರಲಿ ಅಂತ ಹೇಳಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಈ ಪ್ರಿಸರ್ವೇಟಿವ್ಸ್ ಡೈರೆಕ್ಟ್ ಒಬೆಸಿಟಿಗೆ ಕಾರಣ ಆಗುತ್ತೆ. ಒಬೆಸಿಟಿ ಬಂದ ಮೇಲೆ ವ್ಯಕ್ತಿಗೆ ಟೈಪ್ 2 ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಇಶ್ಯೂಸ್, ಕಾರ್ಡಿಯಕ್ ಪ್ರಾಬ್ಲಮ್ಸ್ ಎಲ್ಲವೂ ಆಗೋದೊಂದು ಗ್ಯಾರಂಟಿ. ಈಗ ಸದ್ಯಕ್ಕೆ ನಾವು ಮಾತಾಡ್ತಾ ಇರೋದು ಕಲರಿಂಗ್ ಏಜೆಂಟ್ಸ್ ಬಗ್ಗೆ. ಇದೆಲ್ಲವೂ ಅರ್ಥ ಏನು ಅಂದ್ರೆ, ನಿಮ್ಮ ಮನೆಯಲ್ಲಿ ಉತ್ತಮವಾದಂತ ಆಹಾರವನ್ನು ಮಾಡಿಕೊಂಡು ತಿಂದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ಹೊರಗಡೆ ತಿಂದ ಮೇಲೆ ಅದನ್ನ ನಾವು ಆ ಒಂದು ನಾವು ಅದಕ್ಕೆ ಬೆಲೆ ತರಲೇಬೇಕಾಗತ್ತೆ. ಮಕ್ಕಳಿಗೆ ನೀವು ಕಾಟನ್ ಕ್ಯಾಂಡಿ ಕಾಣಿಸ್ತಪ್ಪ, ಕಾಣಿಸಿದ ತಕ್ಷಣ ಅವರು ಕಲರ್ಫುಲ್ ಆಗಿ ಇಟ್ಕೋಬೇಕು, ದಟ್ ಈಸ್ ಒನ್ ಆಫ್ ದೇರ್ ಮಾರ್ಕೆಟಿಂಗ್ ವೇ. ಅದು ಕಾಣಿಸಿದಂಗೆ ಮಕ್ಕಳು ಕೇಳ್ತವೆ. ಈ ಪೇರೆಂಟ್ಸ್ ಅಲ್ಲೇನೆ ಕನ್ವಿನ್ಸಿಂಗ್, ನೀವು ಕೇಳಿದ್ರಿ ಆ ಕೆಪಬಿಲಿಟೀಸ್ ಇಲ್ಲ. ಅವರು ಎಷ್ಟೋ ಸತಿ ಬಾ ನಾನು ತಗೊಂಡ್ಬಿಟ್ಟು ತಿನ್ಬಿಡೋಣ ಅನ್ನೋ ತರದಲ್ಲೇ ಇದೆ. ನಾವು ಅದನ್ನೇನು ಮಾಡಕ್ಕಾಗಲ್ಲ. ಈಗ ಇದು ಹೆಂಗೆ ಅಂದ್ರೆ, ಮೊಬೈಲ್ ಫೋನ್ ಅನ್ನ ಇವರು ಉಪಯೋಗಿಸೋದನ್ನ ನಿಲ್ಸಿ ಮಕ್ಕಳಿಗೆ ನೀವು ನಿಲ್ಸಿ ನೀವು ಮೊಬೈಲ್ ಫೋನ್ ಉಪಯೋಗಿಸ್ಬೇಡಿ ಅಂತ ಹೇಳುವಂತ ರೀತಿಯಲ್ಲೇ ಇದನ್ನು ಸಹ ಮತ್ತದನ್ನ ಅಂತ ವಸ್ತುಗಳನ್ನ ನೀವು ತಿನ್ನೋದನ್ನ ನಿಲ್ಸಿ ನಿಮ್ಮ ಮಕ್ಕಳಿಗೂ ಹೇಳ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಮಕ್ಳಿಗೆ ತಿನ್ಬಿಡ ನಿಂಗೆ ಕೊಡ್ಸಲ್ಲ ಅನ್ನೋದ್ರ ಬದಲು ಫಸ್ಟ್ ಅದರ ಕನ್ಸಂಪ್ಷನ್ಸ್ ನಾವು ಸಹ ಕಡಿಮೆ ಮಾಡ್ಬೇಕಾಗತ್ತೆ. ಹೋಟೆಲ್ಗೆ ಆ ಮಕ್ಳು ಹೋಟೆಲ್ಗೆ ಹೋದ್ಮೇಲೆ ಅಲ್ಲಿ ತಿನ್ಬಿಡ ಅಂದ್ರೆ ಹೋಟೆಲ್ ಕರ್ಕೊಂಡು ಹೋದ್ರೆ ಯಾರು? ನಾವೇ. ರೈಟ್ ರೈಟ್ ಮೇಡಮ್. ಸೊ ಅಲ್ಲಿಂದಾನೇ ಶುರುವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.